ಲಡಾಖ್ನಲ್ಲಿ ಚೀನಾದ ತಕರಾರು ಮುಗಿದ ಬೆನ್ನಲ್ಲೇ ಟಿಬೆಟ್ ಗಡಿಯಲ್ಲಿ ಸೇನೆಯನ್ನ ನಿಯೋಜಿಸುತ್ತಿರುವ ವರದಿಯಾಗಿದೆ. ಎಮಿಸ್ಯಾಟ್ ಉಪಗ್ರಹ ಸಂಗ್ರಹ ಮಾಡಿರುವ ಚಿತ್ರಗಳನ್ನು ಆಧರಿಸಿ ಭಾರತೀಯ ಗುಪ್ತಚರ ಸಂಸ್ಥೆಗಳು ಈ ಅಂಶವನ್ನು ಸರ್ಕಾರಕ್ಕೆ ತಿಳಿಸಿವೆ. ಅರುಣಾಚಲ ಪ್ರದೇಶ ಗಡಿಗೆ ಹತ್ತಿರವಾಗಿರುವ ಟಿಬೆಟಿಯನ್ ಪ್ರದೇಶಗಳಲ್ಲಿ ಚೀನಾ ತನ್ನ ಸೈನಿಕರನ್ನು ಹೆಚ್ಚೆಚ್ಚಾಗಿ ನಿಯೋಜನೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ವಾರ ಪೂರ್ವ ಲಡಾಖ್ನಲ್ಲಿ 40,000 ಅಧಿಕ ಸೈನಿಕರನ್ನ ನಿಯೋಜಿಸಿರುವ ಸುದ್ದಿ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಚೀನಾ ಹಾಗೂ ಭಾರತೀಯ ಸೇನಾ ಅಧಿಕಾರಿಗಳು ಮಾತುಕತೆಯನ್ನು ನಡೆಸಿ ಸೇನೆಯನ್ನ ಸಂಪೂರ್ಣ ಹಿಂದೆಗೆದುಕೊಳ್ಳಲು ಒಪ್ಪಿಗೆಯನ್ನ ಸೂಚಿಸಿದ್ರು. ಆದರೆ ಈ ಕ್ರಮವು ಇದೀಗ ಮತ್ತಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೇನಾ ಮೂಲಗಳ ಪ್ರಕಾರ ಪೂರ್ವ ಲಡಾಖ್ನಲ್ಲಿ ಚೀನಾ ಸೇನೆ ನಿಯೋಜನೆ ಹಾಗೆಯೇ ಇದ್ದು ಗಡಿ ಪ್ರದೇಶದ ತನ್ನ ಕಡೆ ಕೆಲವು ನಿರ್ಮಾಣ ಕಾರ್ಯಗಳನ್ನು ಮಾಡ್ತಾ ಇದೆ ಅಂತ ವರದಿಯಾಗಿದೆ. ಇನ್ನೊಂದೆಡೆ ನೆರೆಹೊರೆಯ ದೇಶಗಳನ್ನು ಚೀನಾ ಎತ್ತಿ ಕಟ್ತಾ ಇದೆ. ಹಾಗೆಯೇ ಮುಂದಿನ ಚಳಿಗಾಲದಲ್ಲಿ ಪಾಕಿಸ್ತಾನ ಹಾಗೂ ಚೀನಾ ಒಟ್ಟಾಗಿ ಭಾರತದ ಮೇಲೆ ದಾಳಿಯನ್ನು ನಡೆಸುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವ ಊಹಾಪೋಹಗಳು ಹರಿದಾಡ್ತಾ ಇವೆ. ಪೂರ್ವ ಲಡಾಖ್ನಲ್ಲಿ ವಾಸ್ತವಿಕ ನಿಯಂತ್ರಣ ರೇಖೆ ಬಳಿ ಚೀನಾ ಸೇನೆಯ ಚಲನವಲನ ಮೇಲೆ ಕಣ್ಣಿಡಲು ಭಾರತೀಯ ಸೇನೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ನಿರ್ಮಾಣದ ಭಾರತ್ ಡ್ರೋನ್ಗಳನ್ನು ಬಳಸಿಕೊಳ್ತಾ ಇದೆ. ವಿಶ್ವದ ಅತ್ಯಂತ ಚುರುಕು ಬುದ್ಧಿಯ ಮತ್ತು ಹಗುರ ಕಣ್ಗಾವಲು ಡ್ರೋನ್ಗಳ ಪಟ್ಟಿಗೆ ಭಾರತದ ಸರಣಿ ಡ್ರೋನ್ಗಳನ್ನು ಸೇರಿಸಬಹುದಾಗಿದೆ. ಈ ಭಾರತ್ ಡ್ರೋನ್ ಸಣ್ಣ ಹಾಗೂ ಶಕ್ತಿಯುತವಾದ ಡ್ರೋನ್ ಆಗಿದ್ದು ಯಾವುದೇ ಸ್ಥಳಗಳಲ್ಲಿ ನಿಖರವಾಗಿ ಕಾರ್ಯವನ್ನು ನಿರ್ವಹಿಸಬಲ್ಲದು. ಹಾಗೂ ವೈರಿಗಳನ್ನು ಪತ್ತೆ ಹಚ್ಚಲು ಕೃತಕ ಬುದ್ಧಿಮತ್ತೆಯನ್ನು ಈ ಡ್ರೋನ್ಗಳಲ್ಲಿ ಅಳವಡಿಸಲಾಗಿದೆ. ಅದಕ್ಕೆ ಅನುಗುಣವಾಗಿ ಈ ಡ್ರೋನ್ ಇದೀಗ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ವಿಶ್ವದ ಅತ್ಯಂತ ಚುರುಕು ಬುದ್ಧಿಯ ಮತ್ತು ಹಗುರ ಕಣ್ಗಾವಲು ಡ್ರೋನ್ಗಳ ಪಟ್ಟಿಗೆ ಭಾರತದ ಸರಣಿಯ ಡ್ರೋನ್ಗಳನ್ನು ಸೇರಿಸಬಹುದಾಗಿದೆ. ಭಾರತದ ಈ ಡ್ರೋನ್ಗಳು ಸಣ್ಣ ಹಾಗೂ ಶಕ್ತಿಯುತವಾದ ಡ್ರೋನ್ಗಳು ಆಗಿದ್ದು ಯಾವುದೇ ಸ್ಥಳದಲ್ಲಿ ನಿಖರವಾಗಿ ಕಾರ್ಯವನ್ನು ನಿರ್ವಹಿಸಬಲ್ಲದು. ಮಿತ್ರರು ಹಾಗೂ ವೈರಿಗಳನ್ನು ಪತ್ತೆ ಹಚ್ಚಲು ಕೃತಕ ಬುದ್ಧಿಮತ್ತೆಯನ್ನು ಈ ಡ್ರೋನ್ಗಳಲ್ಲಿ ಅಳವಡಿಸಲಾಗಿದೆ. ಅದಕ್ಕೆ ಅನುಗುಣವಾಗಿ ಈ ಡ್ರೋನ್ಗಳು ಇದೀಗ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ.